ಸ್ವಾಗತ ಮಹಿಳೆಯರೇ. ನನ್ನ ಹೆಸರು ಶ್ವೇತಾ ಎಸ್ ಪಾಟೀಲ್ ಅಂತ. ನಾನು ಫ್ಯೂಚರ್ ಗೇಮ್ ಸಂಸ್ಥೆಯಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ನೋಡ್ರಿ, ಇವತ್ತ ನೀವು ಆಡು ಎಲ್ಲೆಲ್ಲರ ಬಿಟ್ಟಿರ್ತೀರಿ, ಎಲ್ಲೆಲ್ಲ ಹೊಲಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಕರ್ಕೊಂಡೋಗಿರ್ತೀರಿ. ಅದು ಏನೇನರ ತಿಂತೈತಿ ಅದಕ್ಕೆ ಗೊತ್ತಾಗುದಿಲ್ಲ, ಯಾ ಎಲ್ಲಿ ತಿಂದ್ರೆ ಏನಾಗುತ್ತೆ ಅನ್ನೋದು. ಅದಕ್ಕೆ ನೀವು ಮನೆಯಾಗಿರುವಂತಹ ಸಾಮಾನುಗಳನ್ನ ಉಪಯೋಗಿಸ್ಕೊಂಡು ನೀವು ಯಾವ ಥರ ಆಹಾರನ ಮಾಡಿ ಅದಕ್ಕೆ ತಿನ್ನಿಸ್ಬೇಕು ಅಂತಂದು ನಾವು ನಿಮಗೆ ತಿಳಿಸ್ಕೊಡ್ತೇವೆ. ಅದು ಸರಳವಾಗಿ ತಿಳಿಸ್ಕೊಡ್ತೇವೆ. ನೋಡ್ರಿ, ನೀವೇನು ತಿನ್ನಿಸ್ತಿರಲ್ರಿ ಮೇವು, ಅದ್ರಾಗ ಜಾಸ್ತಿ ಪೌಷ್ಟಿಕತೆ ಇರುವುದಿಲ್ಲ. ಇರ್ತೈತ್ರಿ, ಆದರೂ ಸ್ವಲ್ಪ ಇರ್ತೈತಿ. ಅದರ ಸಂಬಂಧ ನಿಮ್ಮ ಮನೆಯಾಗಿರುವಂತಹ ಪೌಷ್ಟಿಕತೆಯನ್ನು ಉಪಯೋಗಿಸ್ಕೊಂಡು ಅದು ಹೆಂಗೆ ಮಾಡ್ಬೇಕು ಅನ್ನೋದನ್ನ ನಾ ಹೇಳ್ತೀನಿ. ಅದು ಈ ಮಾಡಿದ್ರೆ ಏನೇನು ಆಗ್ತೈತಿ ಆಡ್ ಅನ್ನೋದು ಹೇಳ್ಕೊಡ್ತೀವಿ. ಆಡ್ ಒಂದು ವೇಳೆ ಅದನ್ನು ನಾವು ತಿನ್ನಿಸಿದ್ವಿ ಅಂದ್ರೆ ಆಡು ಹೆಚ್ಚಿಗೆ ಚಂದಾಗ ಬೆಳಿತೈತ್ರಿ, ಆಮೇಲೆ ದಷ್ಟ ಪುಷ್ಟ ಆಗ್ತೈತಿ, ಆಮೇಲೆ ಚಂದಾಗ ಬೆದಿ ಲಘು ಲಘುನ ಬೆದಿ ಬರ್ತೈತಿ, ಹೆಚ್ಚೆಚ್ಚು ಮರಿ ಆಗ್ತೈತಿ, ಹೆಚ್ಚೆಚ್ಚು ಹಾಲು ಕೊಡ್ತೈತಿ ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಈಗ ನೋಡಣ್ರಿ, ನಾವೆಲ್ಲರೂ ಬಹುಸತ್ವ ಇರತಕ್ಕಂತಹ ಆಹಾರನ ತಿನ್ನುವಂತಹ ಆಡಿನ ಚಾಕ್ಲೇಟ್ನ ಹೆಂಗೆ ಮಾಡೋದು, ಅದಕ್ಕೆ ಏನೇನು ಬೇಕಾಕುವಂತಹ ಸಾಮಾನುಗಳನ್ನ ನಾ ಎಲ್ಲ ತೋರಿಸ್ಕೊಡ್ತೇನಿ ಬರ್ರಿ. ಈಗೇನು ನೀವು ನೋಡಾಕತ್ತಿರಲ್ಲ, ಇದು ಕರಿಬೆಲ್ಲ. ನಾವೇನು ಈಗ ತಯಾರು ಮಾಡತ್ತಲ್ಲ ಆಡಿನ ಚಾಕ್ಲೇಟ್, ಅದಕ್ಕೆ ಮಾಡಾಕ ಫಸ್ಟ್ ಬೇಕಾಗಿದ್ದೇನಂದ್ರೆ ಕರಿಬೆಲ್ಲ. ಇದು 1.5 ಕೆಜಿ ಐತಿ, ಅಂದ್ರೆ 1 ಕೆಜಿಗೆ 20 ರೂಪಾಯಿ. ನಾವು ಬೇಕಾಗಿದ್ದೇನಪ್ಪ ಅಂದ್ರೆ 1.5 ಕೆಜಿ. ಇದೇನು ನೋಡಾಕತ್ತಿರಲ್ಲ, ಇದು ಶೇಂಗಾ ಹಿಂಡಿ. ಆ ಆಡಿನ ಚಾಕ್ಲೇಟಿಗೆ ಇದು ಶೇಂಗಾ ಹಿಂಡಿನೂ ಬೇಕು. ಇದು ಎಷ್ಟೈತಂದ್ರೆ 1/2 ಕೆಜಿ ಐತಿ. ಇದು ಅಂಗಡಿಯಿಂದ ನೀವು ತಂದಾಗ ದೊಡ್ಡ ದೊಡ್ಡ ಪೀಸ್ ಇರ್ತೈತೆ, ಅದಕ್ಕೆ ನಾವು ಅದನ್ನು ಕಲ್ಲು ಇರ್ತೈತಲ್ಲ ಆ ಕಲ್ಲು ತಗೊಂಡು ಕುಟ್ಟಿ ಪುಡಿ ಮಾಡಿ ಅದಕ್ಕೆ ಹಾಕಬೇಕು. ಮೂರನೇದಾಗಿ ನಮಗೆ ಏನು ಬೇಕಪ್ಪ ಅಂದ್ರೆ ಗೋಧಿ ತೌಡು. ಇದು ಗೋಧಿ ತೌಡು ಮನೆಯಾಗಿರ್ತಕ್ಕಂಥದ್ದು ನಿಮ್ಮದು. ಈಗ ನೀವು ಚಪಾತಿ ಮಾಡಿ ಉಳಿದಿರ್ತೈತಲ್ಲ, ಇದು ಗೋಧಿ ತೌಡು ಅಂತಾರೆ ಇದಕ್ಕೆ. ಇಲ್ಲಪ್ಪ ಮನೆಯಾಗ ಗೋಧಿ ತೌಡು ಇರಲ್ಲ ಅಂದ್ರೆ ಅಕ್ಕಿ ತೌಡಾದ್ರೂ ಹಾಕ್ಬೋದು. ನಮಗೆ ಗೋಧಿ ತೌಡು ಎಷ್ಟು ಬೇಕಪ್ಪ ಅಂದ್ರೆ 1.5 ಕೆಜಿ ಬೇಕಾಗುತ್ತೆ ಇದಕ್ಕೆ. ಈಗೇನು ನೀವು ನೋಡಾತ್ತಿರಲ್ರಿ, ಉಪ್ಪು. ಮನೆಯಾಗ ನೀವೆಲ್ಲರೂ ಅಡುಗೆಗೆ ಹಾಕಿ ಮಾಡ್ತೀರ ಉಪ್ಪು, ಅದನ್ನು ಹಳ್ಳುಪ್ಪು ನಮಗೆ ಎಷ್ಟು ಬೇಕಾಗುತ್ತಪ್ಪ ಅಂದ್ರೆ ಒಂದು ಸ್ವಲ್ಪ 1/2 ಕೆಜಿ ಬೇಕಾಗುತ್ತೆ ನೋಡ್ರಿ. ಈಗೇನು ನೋಡಾತ್ತಿರಲ್ರಿ ನೀವು, ಇದು ಗೊಬ್ಬರ. ಅಂದ್ರೆ ನೀವು ಈಗ ಹೊಲಕ್ಕೆಲ್ಲ ಉಗ್ತಿರಲ್ಲ ಕಾಳುಗಳಿಗೆ, ಹೆಸರು ಕಾಳು ಅವಕ್ಕೆಲ್ಲ ಹಾಕ ಉಗ್ತಿರಲ್ಲ, ಯೂರಿಯಾ ಇದು ನಾವು ಅಂತಕ್ಕಂಥದ್ದು. ಇದು ಎಷ್ಟು ಬೇಕಪ್ಪ ಅಂದ್ರೆ ನಮಗೆ 1/2 ಕೆಜಿ ಸಾಕ್ರಿ. ಈಗೇನು ನೋಡಾತ್ತಿರಲ್ಲ, ಇದು ಲವಣ ಮಿಶ್ರಣ ಅಂದ್ರೆ ವಿಟಮಿನ್ಸ್, ಲವಣ ಪೂ, ಎಲ್ಲ ರೀತಿಯ ಲವಣಗಳನ್ನು ಹೊಂದಿರತಕ್ಕಂಥ ಒಂದು ಪೌಡ್ರ್ ಇದು. ಇದು ನಮ್ಮ ಸಂಸ್ಥೆಯಲ್ಲೇ ಸಿಗುತ್ತೆ. ಇದನ್ನು ಹಾಕಿದ್ರೆ ಅದಕ್ಕೆ ಒಂದು ದಷ್ಟ ಪುಷ್ಟ ಆಗಾಕ ಕಾರಣಪ್ಪ ಇದು. ಈಗೇನು ನೋಡಾತ್ತಿರಲ್ರಿ, ಇದು ಸಿಮೆಂಟ್. ಇದನ್ನ ಗ್ವಾಡಿ ಕಟ್ಟಾಗ ನೀವೆಲ್ಲ ಮನೆಗೆ ಯೂಸ್ ಮಾಡ್ತೀರ, ಅದಕ್ಕೆ ನಾವು ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಅಂದ್ರೆ 1/2 ಕಿಲೋ ಸಾಕು ನಮಗೆ ಇದಿಷ್ಟು. ಇದು ನೀರು ಮನೆಯಾಗ ನೀವು ಕುಡಿತೀರ ಬಳಸ್ತೀರ, ಅದ್ರ ಸಂಬಂಧ ಎಲ್ಲಾದ್ರೂ ಸೇರಿಸಿ ಹಾಕಿ ಗಟ್ಟಿ ಮಾಡಕ್ ಬೇಕಲ್ರಿ ನೀರು. ಇದು ಇದನ್ನ ಅದಕ್ಕೆ ಎಷ್ಟು ಬೇಕಾಗತ್ತೆ ಅಷ್ಟು ಪ್ರಮಾಣದಾಗ ಅಷ್ಟು ಹಾಕೋಬೇಕ್ರಿ. ಅಂದ್ರೆ ಈಗ ನಾವೇನು ತೋರಿಸಿದ್ವಲ್ರಿ ಅಷ್ಟು ಸಾಮಾನುಗಳನ್ನ, ಅವನ್ನೆಲ್ಲ ಹಾಕಿ ಬೇಸಾಗ ಕಲ್ಸಾಕ. ನೀವಂತೂ ಮನೆಯಾಗ ಎಲ್ಲರೂ ಉಪಯೋಗಿಸ್ತಿರ್ತೀರ ಈ ಉಳ್ಳಾಗಡ್ಡಿ ಹೊಲಕ್ಕೆ. ಅದ್ರ ಸಂಬಂಧ ಇದನ್ನ ಹಾಕಿ ತಿರುಗಾಕಂತಂದು ಮತ್ತೆ ಒಂದು ಪೈಪ್ ಐತಿ, ಪೈಪ್ ನಿಮ್ಮ ಮನೆಯಾಗ ಇಲ್ಲ ಅಂದ್ರೆ ಕಟ್ಟಿಗಿನಾರ ತಗೋರಿ. ಈಗೇನು ಇಷ್ಟೋದನ್ನು ನೀವೆಲ್ಲ ಏನೇನು ಬೇಕಂತ ಕೇಳಿದ್ರಿ, ಆದರೆ ಇದನ್ನ ಹೆಂಗೆ ಮಾಡೋದಂತ ಈಗ ಹೇಳ್ಕೊಡ್ತೀನಿ ನೋಡ್ರಿ. ಈಗೇನು ನೋಡಾತ್ತಿರಲ್ಲ, ಇದು ಬೆಲ್ಲ. ಅಂದ್ರೆ ಇದು 1.5 ಕೆಜಿ ಐತಿ. ಇದನ್ನ ಹಿಂಗೆ ಪುಟ್ಯಾಗ ಹಾಕ್ಬೇಕ್ರಿ, ಕಲಸ್ಬೇಕು ಎರಡು ಕೈಲೆ ಬೇಷ ಹಾಕಿ ಕಲಸ್ಬೇಕು. ಇದು ಕಲಸಾಕ ನೀರು ಬೇಕು, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬೇಕು. ಈಗ ಅಂದ್ರೆ ಬೇಸಾಗ ಕೂಡ್ಕೋತೈತಿ, ಬೆಲ್ಲೆಲ್ಲ ಕರಗತೈತಿ. ಆಗಲ್ಲೇನ್ ಕುಟ್ಟಿದ ಶೇಂಗಾ ಹಿಂಡಿತ್ತಲ್ರಿ, ಅದನ್ನ ಇದ್ರಾಗ ಹಾಕ್ಬೇಕ್ರಿ, ಬೇಷ ಹಾಕಿ ಇದನ್ನು ಕಲಸ್ಬೇಕು.
ಈಗ ನೋಡ್ರಿ ಮೂರನೇದಾಗಿ ಗೋಧಿ ತೌಡಾಕ್ತೆ. ಇದನ್ನ ಹಾಕಿದ್ರೆ ಅದು ಬೇಸಗ ಹೀರ್ಕೊಳಕ ಕಟ್ಟೆಗಕ ಎಲ್ಲ ಚಲೋ ಆಗುತ್ತೆ. ಎಷ್ಟು ಪ್ರಮಾಣ ತಗೊಂಡಿರ್ತೇವಲ್ಲ ಅಷ್ಟು ಹಾಕಿ ಬೇಸಗ ಕಲಸ್ಬೇಕು. ಅದಕ್ಕೆ ನಿಮಗೆ ನೀರು ಬೇಕಪ್ಪ ಅಂದ್ರೆ ಮತ್ತೆ ನೀರು ಹಾಕೋಬೇಕು. ಆಗಲೇನು 1/4 ಕಿಲೋ ಉಪ್ಪು ತಗೊಂಡಿದ್ರಲ್ಲ ಅದನ್ನ ಹಾಕಿ ಬೇಸಗ ಕಲಸ್ಬೇಕು. ಇದಕ್ಕೆ ಇನ್ನು ನೀರು ಬೇಕಾಗಿರ್ತಲ್ಲ ಅಂದ್ರೆ ಇದು ಒಣಗೈತಿ, ನೀರು ಹಾಕಿದ್ರೆ ಇನ್ನೂ ಸ್ವಲ್ಪ ಚಂದ. ಆಗಲೇನು ತಗೊಂಡಿದ್ನಲ್ರಿ ಯೂರಿಯಾ, ಯೂರಿಯಾ ಗೊಬ್ಬರ ಹಿಂಗೆ ನೀರಾಗ ಹಾಕಿ ಕಲಸಿದ್ರೆ ಜಲ್ದಿ ಜಲ್ದಿ ಕರಗತೈತಿ. ಅಂದ್ರೆ ಅದಕ್ಕೆ ನಾವು ಜಲ್ದಿ ಈಗ ಹಾಕಿದೆಪ್ಪ ಅಂತಂದ್ರೆ ಅದಕ್ಕೆ ಕರಗುದಿಲ್ಲ. ಇದ್ರಾಗ ಹಾಕಿ ನಾವು ಅದನ್ನು ಚಂದ ಕಲಿಸಿ ಅದಕ್ಕೆ ಹಾಕಿದ್ವಿ ಅಂದ್ರೆ ಗಟ್ಟಿಯಾಗ ಕೂಡ್ಕೋತೈತಿ. ಇಷ್ಟೊತ್ತ ನಾ ಏನು ಕಲ್ಸಿದ್ನಲ್ರಿ ಯೂರಿಯಾ ಗೊಬ್ಬರನ ಅದನ್ನು ಹಿಂಗೆ ಕಲಸಿ ಹಾಕಿ ಹಿಂಗೆ ಹಾಕ್ಬೇಕು. ಅದನ್ನು ಬೇಷ ಕಲಸ್ಬೇಕ್ರಿ ಚಂದಾಗ, ಅಂದ್ರೆ ಅದು ಬೇಷಾಗ ಕೂಡ್ಕೋತೈತಿ. ಇದಕ್ಕೆ ಹಾಕಕ್ಕ ಇನ್ನೂ ಸ್ವಲ್ಪ ನೀರು ಬೇಕು, ಮತ್ತು ನೀವು ಮ್ಯಾಲ ನೀರು ಹಾಕೋಬೇಕು. ಇದನ್ನ ಒಂದು 15 ನಿಮಿಷ ಕಾಲ ಹಿಂಗೆ ಕಲಸ್ಕೊಂತಿದ್ರೆ ಚಂದಾಗ ಉಪ್ಪು ಯೂರಿಯಾ ಬೆಲ್ಲ ಗೋಧಿ ತೌಡು ಶೇಂಗಾ ಹಿಂಡಿ ಎಲ್ಲ ಚಂದಾಗ ಕೂಡ್ತೈತಿ. ಆಗಲೇ ನೀವು ನೋಡಿದ್ರಲ್ಲ ಲವಣ ಮಿಶ್ರಣ ಪಾಕಿಟ್, ಅದನ್ನ ನೀವು 100 ಗ್ರಾಮ್ನಷ್ಟು ಹಾಕಿ ಇದಕ್ಕೆ ಬೇಷಾಗ ಕಲಸ್ಬೇಕು. ಅಂದ್ರೆ ಇದ್ರೊಳಗೆ ವಿಟಮಿನ್ ಜಾಸ್ತಿ ಇರ್ತೈತಲ್ಲ ಅದಕ್ಕೆ 100 ಗ್ರಾಮ್ನಷ್ಟು ಹಾಕಿ ಇದನ್ನ ಬೇಷಾಗ ಕಲಸ್ಬೇಕು. ಈ 15 ನಿಮಿಷ ನೀವೇನು ಕಲಸಿದ್ರೆ ಕಲಸಿದ ಮ್ಯಾಲ ಸಿಮೆಂಟ್ ಇರ್ತೈತಲ್ಲ ಆ ಸಿಮೆಂಟ್ ಹಿಂಗೆ ಮ್ಯಾಲೆ ಉದುರಿಸ್ಕೋಬೇಕು. ಅಂದ್ರೆ ಚಾಕ್ಲೇಟ್ ಆಗ್ಬೇಕಲ್ರಿ ಇದು ಗಟ್ಟಿಗಾಗಬೇಕು, ಅಂದಾಗ ಇದು ಚಾಕ್ಲೇಟ್ ಪೀಸ್ ಆಗುತ್ತೆ. ಸಿಮೆಂಟ್ ಹೆಂಗೆ ಹಾಕಿ ನೀವು ಕಲಿಸ್ತಿರಲ್ಲ ಹಂಗೆ ಗಟ್ಟಿ ಆಗುತ್ತೆ. ಇದು ಎಲ್ಲ ಹಾಕಿ ಕಲಿಸಿದ್ವಿ ರೀ, ಇದು ಚಂದಾಗ ಗಟ್ಟಿಯಾಗ ರೆಡಿ ಆಗೈತಿ. ಈಗ ಇಷ್ಟೊತ್ತ ನಾವೇನು ಹಾಕಿ ಎಲ್ಲ ಸಾಮಗ್ರಿನ ಹಾಕಿ ಕಲಿಸಿದಲ್ರಿ ಇದು ನಮ್ಮ ಹದಕ್ಕಾಗಿ ರೆಡಿ ಆಗೈತಿ. ಇದು ಮಿಶ್ರಣ, ಇದೇನು ಒಂದು 5 ಕೆಜಿ ಐತಲ್ರಿ, ಇದು 1 ತಿಂಗಳಿಗೆ ಅಂದ್ರೆ ಒಂದು ಆಡು 1 ದಿನಕ್ಕೆ ಎಷ್ಟು ತಿನ್ನುತ್ತಪ್ಪ ಅಂತಂದ್ರೆ 50 ಗ್ರಾಮಿನಷ್ಟು ನಾವು ಅದನ್ನು ಅದಕ್ಕೆ ತಿನ್ನಿಸ್ಬೇಕು. ಈಗ ನಾ ಮಾಡಿದ್ದು ಏನೈತಲ್ರಿ, ಇದು 1 ತಿಂಗಳಿಗೆ 2 ಆಡಿಗೆ ನೋಡಾಕಲ್ರಿ ಇದು ರಟ್ಟು. ಇದಂತೂ ನಿಮ್ಮ ಮನೆ ರಟ್ಟಿನ ಬಾಕ್ಸ್ ಇರ್ತೈತ್ರಿ, ಅದ್ರಾಗಿಂದು ಒಂದು ಪೀಸ್ ರಟ್ಟಿನ ಪೀಸ್ ಕಟ್ ಮಾಡಿಕೊಂಡು ಅದ್ರ ಮ್ಯಾಲ ನೀವು ಈ ಮಾಡಿರ್ತಕ್ಕಂತಹ ಮಿಶ್ರಣವನ್ನ ಹಿಂಗೆ ಹರಬೇಕು. ಅಂದ್ರೆ ಈಗ ನಿಮ್ಮ ಮನ್ಯಾಗ ಇದು ಜುಣಕ ಮಾಡ್ತೀರ ಇಲ್ಲಂದ್ರ ಹಲ್ಪಿ ಮಾಡ್ತೀರ ವಡಿ ಮಾಡ್ತಿರ್ತಿರಲ್ಲ ಹಂಗೆ ಇದನ್ನ ಬೇಸಗ ಚೌಕಾಕಾರದಲ್ಲಿ ಹರಡ್ಬೇಕು. ಅಂದ್ರೆ ನಾವು ಆಡಿಗೆ ಚಾಕ್ಲೇಟ್ ಮಾಡ್ಬೇಕಾರ ಈ ತರ ಮಾಡ್ಕೊಂಡ್ರ ಬಾಳ ಚಲೋ ಆಗುತ್ತೆ. ಎಲ್ಲ ಹರಡಿದ್ವಿ ರೀ, ಹರಡಿದ ತಕ್ಷಣ ಈಗ ನಮಗೆ ಚಾಕ್ಲೇಟ್ ಗತೆ ಬೇಕವು. ಹಂಗಿಂಗ ಇತ್ತ ಅರು ಇಂಥ ಒಂದು ಚೌಕಾಕಾರದಲ್ಲಿ ಹರಡಿರುವಂತಹ ಇಷ್ಟು ಇದನ್ನ ನಾವು 60 ಪೀಸ್ಗಳಾಗಿ ಇದನ್ನ ಕಟ್ ಮಾಡ್ಕೋಬೇಕು. ಅಂದ್ರೆ ನಿಮ್ಮ ಮನೆಯಾಗ ಚಾಕು ಇರ್ತೈತಿ ಇಲ್ಲಂದ್ ಚಮಚೆ ಇರ್ತೈತಿ, ಅದರಲ್ಲಿ ನಾವು 60 ಪೀಸ್ಗಳನ್ನಾಗಿ ಕಟ್ ಮಾಡ್ಬೇಕು. ಈಗೇನು ನಾವು ಇಷ್ಟೊತ್ತನ ಚಾಕ್ಲೇಟಿಗೆ ಆಕಾರದಲ್ಲಿ ಕೊರೆದೇವಲ್ರಿ, ಇದನ್ನ ನಾವು ಒಣಗಿಸ್ಬೇಕು. ಅಂದ್ರೆ ನೆರಳನ್ ಇರುವಂತಹ ಜಾಗದಲ್ಲಿ ಒಣಗಿಸ್ಬೇಕು. ಅದು ಎಲ್ಲಿಡ್ಬೇಕಂದ್ರೆ ಎತ್ತರ ಜಾಗದಲ್ಲಿ ಇಡ್ಬೇಕು. ಯಾಕಂದ್ರೆ ಈಗ ನೀವು ಕೆಳಗಿಟ್ರಪ್ಪ ಅಂತಂದ್ರೆ ಇರಿ ಬತ್ತವು, ಇಲ್ಲಾಂದ್ರೆ ನೊಣ ಬಂದು ಕುಂದಿರ್ತವು, ಇಲ್ಲಾಂದ್ರೆ ನಿಮ್ಮ ಮನ್ಯಾಗ ಬೆಕ್ಕವು ಏನರ ತಿಂತಾವು. ಅದ್ರ ಸಂಬಂಧ ನೀವು ಒಂದು ಎತ್ತರ ಜಾಗದಲ್ಲಿ ಇಟ್ಟರೆ ಅದು ಒಣಗುತ್ತೆ. ಅದು ಎಷ್ಟು ದಿವಸಗಳ ಕಾಲ ಇರಬೇಕಂದ್ರೆ 5 ದಿವಸಗಳ ಕಾಲ ಅದನ್ನು ನೆರಳಿರುತ್ತ ಜಾಗದಲ್ಲಿ ಒಣಗಿಸಿದ್ರೆ ಅದು ಸ್ವಲ್ಪ ಗಟ್ಟಿ ಆಕಾರದಲ್ಲಿ ಬಿಕ್ಕೊಂತೈತಿ. ಈಗೇನು ನೀವು 5 ದಿವಸಗಳ ಕಾಲ ನೆರಳಾಗಿ ಒಣಗಿರಿಸಿರ್ತಿರಲ್ಲ ಅದು 5 ದಿನಗಳು ಆದ ನಂತರ
ಈ ತರ ಒಂದು ಚೌಕಾಕಾರದ ಚಾಕ್ಲೇಟ್ ರೆಡಿಯಾಗಿದೆ. ಈಗೇನೇ ತಯಾರಾಗಿರ್ತಕ್ಕಂಥ ಚೌಕಾಕಾರದ ಚಾಕ್ಲೇಟನ್ನು ನೋಡಿದ್ರಲ್ಲ, ಅದನ್ನು ನೀವು ಒಂದು ಆಡಿಗೆ ಒಂದು ದಿನಕ್ಕೆ ಅಂದ್ರೆ ಮುಂಜಾನೆ ತಿನ್ನಿಸ್ರಿ ಅಥವಾ ಸಂಜೆ ಮುಂದಾರ ತಿನ್ನಿಸ್ರಿ, ಆ ಆಡಿಗೆ ದಿನಕ್ಕೆ ಒಂದು ಚಾಕ್ಲೇಟನ್ನು ತಿನ್ನಿಸಿದ್ರೆ ಸಾಕು. ಇಷ್ಟೊತ್ತನ ಏನು ಹೇಳಿದ್ನಲ್ರಿ ನಾನು, ಅದು ಇದೆಲ್ಲ ತಯಾರು ಮಾಡಿದ್ವಿ ನಾವು ಅಂದ್ರೆ ಇದೆಲ್ಲ ಒಂದು ಆಡು ತಿಂತಪ್ಪ ಅಂತಂದ್ರೆ ಅದು ಏನಾಗುತ್ತಂದ್ರೆ ಆಡು ಚಂದಾಗಿ ಎತ್ತರಾಗ ಬೆಳಿತೈತಿ, ಜಲ್ದಿ ಲಘುನ ಬೆದಿಗೆ ಬರ್ತೈತಿ, ಮತ್ತು ಚಂದ ಚಲೋತ್ನಾಗ ನಿಮ್ಗೆ ಹಾಲು ಕೊಡ್ತೈತಿ, ಚಂದಾಗ ಹೆಚ್ಚೆಚ್ಚಿಗೆ ನಿಮಗೆ ಮರಿಗಳನ್ನ ಹಾಕೊಡ್ತೈತಿ. ಈಗೇನು ನಾವು ಇಷ್ಟೊತ್ತನ ಮಾಡಿದೇವಲ್ರಿ, ಅದ್ರ ಖರ್ಚು 80 ರೂಪಾಯಿ ಬೀಳ್ತೈತ್ರಿ. ಅಂದ್ರೆ ದಿನಕ್ಕೆ ಒಂದು ಆಡಿಗೆ 1 ರೂಪಾಯಿ ನಾಲ್ಕಣೆ. ನೀವೆಲ್ಲೆಲ್ಲೋ 1 ರೂಪಾಯಿ ನಾಲ್ಕಣೆನ ಖರ್ಚು ಮಾಡಿ ಹಾಳು ಮಾಡ್ತಿರ್ತೀವಿ, ಅದಕ್ಕೋಸ್ಕರ ಈ 1 ರೂಪಾಯಿ ನಾಲ್ಕಣೆನ ಉಳಿಸ್ಕೊಂಡು ನಿಮ್ಮ ಆಡಿಗೆ ಚಂದಾಗ ಚಲೋತ್ನಾಗ ಹಾಕಿ ಮಾಡಿ ಬೆಳೆಸಿದ್ರಪ್ಪ ಅಂತಂದ್ರೆ ಚಲೋ ಆಗ್ತೈತಿ. ಯಾಕಂದ್ರೆ ಈಗ ನೀವು ಹೋಗಿ ನಿಮ್ಮ ಮನೆಗೆ ಹೋಗಿ ನಿಮ್ಮ ಆಡಿಗೆ ಇದನ್ನೆಲ್ಲ ಮಾಡಿ ಹಾಕ್ತಿರೋದಲ್ರಿ, ಅಂದ್ರೆ ನಿಮ್ಮ ಆಡು ಚಲೋ ಹೊತ್ತಿನಾಗ ಬರ್ತೈತೆ. ಇದನ್ನು ಮಾಡಿ ತಿನ್ನಿಸೋದ್ರಿಂದ ನೀವು ಆಡಿನಿಂದ 5-10 ರಷ್ಟು ಉತ್ಪನ್ನನ ನೀವು ಹೆಚ್ಚು ಹೆಚ್ಚಾಗಿ ಪಡ್ಕೋಬೋದು. ಇಷ್ಟೋ ತನಕ ನಾವೇನು ಮಾಡಿದಿಲ್ಲ ಚಾಕ್ಲೇಟು, ಈಗ ಆಡನ್ನ ಯಾವ ಥರ ತಿಂತಾ ಇದೆ ನೋಡ್ರಿ ಆಡು, ಅದು ಎಷ್ಟು ಇಷ್ಟಪಟ್ಟು ತಿಂತಾ ಇದೆ ನೋಡ್ರಿ ಆಡು.